नमस्कार नन्न हेसरु पूर्णिमा अंत ननगे 29 वर्ष नानु टैलरिंग बिजनेस मत्ते वस्तागी बंडवाळ हाकोंडु शुरु माड्कोता इदीनि नानु बज इंडिया मीटिंग होगी बंद मेले नानु तुंबा नन्न बुद्धिन चुरुक माड्कोंडिदीनि मत्ते नानु उळ्तय याव रीति माड्कोबेकु खर्चन याव रीति कडिमे माड्कोबेकु अंत ಮಾಡ್ಕೊಂಡಿದ್ದೀನಿ ಎರಡು ದಿವಸ ಮೀಟಿಂಗ್ ಹೋಗಿರೋದ್ರಿಂದ ನನಗೆ ತುಂಬ ಉಪಯೋಗ ಆಗಿದೆ ನಾನು ಇವಾಗ ಉಳಿತಾಯ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಅವತ್ತಿಂದ ಅವತ್ತು ಇದನ್ನ ನಾನು ಮೇಂಟೇನ್ ಮಾಡ್ಕೊಂಡು ಮತ್ತೆ ನನ್ನ ಮನೆ ಖರ್ಚೆಲ್ಲ ಮೇಂಟೇನ್ ಮಾಡ್ಕೊಂಡು ನಾನು ತಿಂಗಳಿಗೆ ಒಂದು 3,500 ರೂಪಾಯಿ ನಾನು ಉಳಿತಾಯ ಮಾಡ್ತಾ ಇದ್ದೀನಿ ಮತ್ತೆ ಈಗ ಹೊಸದಾಗಿ ಬಂಡವಾಳ ಹಾಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅದನ್ನ ಮುಂದಿನ ಇದರಲ್ಲಿ ಯಾವುದಾದರೂ ಮತ್ತೆ ಗ್ರಾಮೀಣ ಕುಡತಲ್ಲಿ ಲೋನ್ ತಗೊಂಡು ನಾನು ಮುಂದೆ ಯಾವುದಾದರೂ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತನೂ ಅನ್ಕೊಂಡಿದ್ದೀನಿ ಮತ್ತೆ ಮೀಟಿಂಗ್ ಹೋಗಿ ಏನು ಉಪಯೋಗ ನನಗೆ ಅಂದ್ರೆ ನಾವು ಯಾವ ರೀತಿ ಖರ್ಚನ ಕಡಿಮೆ ಮಾಡ್ಕೋಬೇಕು ಮತ್ತೆ ಉಳಿತಾಯ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಮತ್ತೆ ಸರ್ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಅದನ್ನ ಹೆಣ್ಮಕ್ಕಳಿಗೆ ಏನು ಅಂದ್ರೆ ನಮ್ಮ ಇವಾಗ ಮನೆಯಲ್ಲಿ ಕೊಡೋದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಅಕಸ್ಮಾತ್ ಏನಾದರೂ ಒಂದು 500 ರೂಪಾಯಿ ಉಳ್ಕೊಂಡ್ರೆ ಯಾವ್ದಾದ್ರೂ ಒಂದು ಸೀರೆ ತಗೊಂಡ್ಬಿಡಬೇಕು ಅನ್ಕೊಂಡಿರ್ತಾರೆ ಈಗ ಸರ್ ಮೀಟಿಂಗ್ ಮಾಡಿದಾಗಿಂದ ನನಗೆ ಅಂತ ಯೋಚನೆ ಬಂದಿಲ್ಲ ಯಾಕೆ ಅಂತಂದ್ರೆ ಅದೇ ನಾವು ಯಾವ ರೀತಿ ಅದನ್ನ ನಾವು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮಗೆ ಅವಾಗ ಐಡಿಯಾ ಇರಲಿಲ್ಲ ಮೀಟಿಂಗ್ ಆದಾಗಿಂದ ನನಗೆ ಅದನ್ನ ಹೌದು 500 ರೂಪಾಯಿ ಸೇವ್ ಮಾಡ್ಕೊಂಡ್ರೆ ನಮಗೆ ಅದು ಏನಾರ ಮುಂದೆ ಯೂಸ್ ಆಗುತ್ತೆ ಅನ್ನಂತದ್ದು ಬಂದಿದೆ ಹೆಣ್ಮಕ್ಕಳಿಗೆ ಬೇಕು ಮೇಡಂ ಮಾಹಿತಿ ಬೇಕು ಇವಾಗ ಏನು ಮಾಹಿತಿ ಇದೆ ಅವರ ಹತ್ರ ಅನ್ಕೋತಾರೆ ಅದು ತಪ್ಪು ಬೇಕು ಇದು ಉಳಿತಾಯದ ಬಗ್ಗೆ ಆಗಲಿ ಮತ್ತೆ ನಾವು ಬಿಸ್ನೆಸ್ ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋರು ಒಬ್ಬರು ಬೇಕು ಮೇಡಂ ಅವರಿಗೆ ಸ್ವಂತಾಗಿ ಮಾಡಕ ಆಗಲ್ಲ ಇದು ಒಬ್ಬರು ಕೊಡಬೇಕು ಇದನ್ನ ಮಾಹಿತಿ ಈಗ ನನಗೆ ಮಾಹಿತಿ ಸಿಕ್ಕಿದ ಮೇಲೆ ನಾನು ಒಂಚೂರು ಇಂಪ್ರೂವ್ಮೆಂಟ್ ಆಗಿದ್ದೀನಲ್ಲ ಮೇಡಮ್ ಈಗ ನಾನೇ ಇದ್ದೀನಲ್ಲ ನಾನು ಫಸ್ಟ್ ಏನು ಮಾಡ್ಕೋತಿದ್ದೆ ಅಂದರೆ ಏನಾರ ದುಡ್ಡು ಸೇವ್ ಮಾಡ್ಕೊಂಡೆ ಅಂತ ಅಂದ್ಕೊಂಡಾಗ ನನ್ನ ಹತ್ರ ಏನಾದ್ರು 1,000 2,000 ಇದೆ ಅಂದರೆ ನಾನು ಸ್ವಲ್ಪ ಬಟ್ಟೆ ತೊಗೊಳ್ಳೋದು ಇಲ್ಲಾಂದರೆ ಹೊರಗಡೆ ಎಲ್ಲರೂ ಖರ್ಚು ಮಾಡೋದು ಹಿಂಗೆ ಮಾಡ್ಕೊಬಿಡ್ತಾ ಇದ್ದೆ ಈಗ ಮೀಟಿಂಗ್ ಆದಾಗಿಂದ ನಾನು ಅದನ್ನು ಮಾಡ್ತಾ ಇಲ್ಲ ಉಳಿಸ್ಕೋತಾ ಇದ್ದೀನಿ ದುಡ್ಡನ್ನ ಉಳಿತಾಯ ಆಲ್ರೆಡಿ ಮಾಡ್ತಿದ್ದೀನಿ ಮೇಡಮ್ ನಾನು ಇದೇ ಈ ಇದನ್ನು ಮುಟ್ಟಬೇಕು ಅನ್ನೋ ಗುರಿ ಬಂದುಬಿಟ್ಟಿದೆ ಈಗ ನನಗೆ ಅದಿರಲಿಲ್ಲ ಅವಾಗ ಯಾಕೆಂದರೆ ಇವಾಗ ಯಜಮಾನರು ದುಡಿತಾರೆ ಬಿಡು ಹೆಂಗೋ ಆಗುತ್ತೆ ಅನ್ನೋದಿತ್ತು ಆದರೆ ಇವಾಗ ನನಗೆ ನಾನು ಸ್ವಂತವಾಗಿ ಮಾಡಬೇಕು ಅನ್ನೋದು ಸ್ವಂತವಾಗಿ ಮಾಡಬೇಕು ಅನ್ನೋದಿತ್ತು ಮುಂಚೆ ಆದರೆ ಇಷ್ಟಿರಲಿಲ್ಲ ಬಿಸ್ನೆಸ್ ಬಂದಾಗಿಂದ ಮೀಟಿಂಗ್ ಹೋಗಿ ಬಂದಾಗಿಂದ ನಾನೇ ಬಿಸ್ನೆಸ್ ಮಾಡಿ ನಂದೇ ಉಳಿತಾಯ ಮಾಡ್ಕೋಬೇಕು ಅನ್ನೋ ಮಟ್ಟಕ್ಕೆ ನಾನು ರೀಚ್ ಆಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಿದೆ ಅದೇನು ಇನ್ನು ಮುಂದೆ ನೋಡಬೇಕು ಮೇಡಮ್ ಅದನ್ನು